ತಂಪದಕರೆ ಕುಟುಂಬ ರಾಜಕಾರಣದ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂದ್ರೆ ಆಶ್ಚರ್ಯ ಆಗುತ್ತೆ. ಯಾ ಉದಯಾದ್ರಿ ಅವರ ಆಸಕ್ತಿ ಅನ್ನೋದು ಬೇರೆ, ಸಿದ್ಧಾಂತ ಅನ್ನೋದು ಬೇರೆ. ಕೆಲವರಿಗೆ ಏನಿರುತ್ತೆ ಅಂತಂದರೆ, ತಾನು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ಅಥವಾ ಒಂದು ರಾಜ್ಯದ ಮಂತ್ರಿ ಆಗಿದ್ದರೆ ತನ್ನ ಕುಟುಂಬದ ಯಾವುದೇ ಒಬ್ಬ ಸದಸ್ಯ ರಾಜಕೀಯ ಅಖಾಡವನ್ನು ಪ್ರವೇಶ ಮಾಡಬಾರದು, ಅದು ನೈತಿಕವಾಗಿ ಸರಿಯಾಗುವುದಿಲ್ಲ. ನನ್ನ ಅಧಿಕಾರದ ಬಲದಿಂದ, ತನಗಿರುವಂತಹ ಸಾರ್ವಜನಿಕ ಸಂಪರ್ಕದಿಂದ, ನನ್ನ ಜನಪ್ರಿಯತೆಯಿಂದ ನನ್ನ ಮಗ, ನನ್ನ ಮಗಳು, ನನ್ನ ಅಳಿಯ ಅಥವಾ ನನ್ನ ಸೊಸೆ ಯಾರೇ ರಕ್ತ ಸಂಬಂಧಿಗಳು ಅಧಿಕಾರದ ಅಖಾಡವನ್ನು ಪ್ರವೇಶ ಮಾಡೋದು ಬೇಡ ಅನ್ನುವಂತಹ ನಿರ್ಧಾರವನ್ನು ಕೆಲವರು ತಗೊಳ್ತಾರೆ. ಈಗ ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಪ್ರಧಾನಿಯಾಗಿದ್ದರು. ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿಯೇ ತಮ್ಮ ಮಗಳು ಇಂದಿರಾ ಗಾಂಧಿಯವರನ್ನು 1953ರಲ್ಲೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರನ್ನಾಗಿ ಮಾಡ್ತಾರೆ, ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯೆಯನ್ನಾಗಿ ಮಾಡ್ತಾರೆ. ತದನಂತರದಲ್ಲಿ ಇಂದಿರಾ ಗಾಂಧಿ ಬಿಕಮ್ಸ್ AICC ಪ್ರೆಸಿಡೆಂಟ್. ಅಂದರೆ ತಮಗೆ ಪರ್ಯಾಯವಾಗಿ ಅವರು ಪ್ರಧಾನಿಯಾಗಿದ್ದಾಗಲೇ ಇಂದಿರಾ ಗಾಂಧಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಅಂದರೆ ನೆಹರು ಸಂತತಿಯ ಆಡಳಿತವನ್ನು ಪೋಷಣೆ ಮಾಡ್ತಾರೆ. ಆದರೆ ಕರ್ನಾಟಕದಲ್ಲಿ ನಿಜಲಿಂಗಪ್ಪನವರು, ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆದರೆ ಅವರು ತಮ್ಮ ಕುಟುಂಬದ ಯಾವುದೇ ಒಬ್ಬ ವ್ಯಕ್ತಿಯನ್ನು ರಾಜಕೀಯದ ಅಖಾಡಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹಾಗೂ ನಿಜಲಿಂಗಪ್ಪನವರ ಮಗಳ ಗಡ್ಡ ರಾಜಶೇಖರನ್ ಅವರು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿ ಲೋಕಸಭಾ ಸದಸ್ಯರಾದರು. ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಅವರು ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಟಿಕೆಟನ್ನು ಕೇಳಿದಾಗ ನಿಜಲಿಂಗಪ್ಪನವರು, ನಾನು ಆ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಇಫ್ ಮೇಡಮ್ ಗಿವ್ಸ್ ಯು ದ ಟಿಕೆಟ್ ಐ ವಿಲ್ ಅಕ್ಸೆಪ್ಟ್ ಇಟ್, ಇಫ್ ನಾಟ್ ನಾನು ನಿನ್ನನ್ನು ನಾನು ಇದು ಮಾಡೋದಿಲ್ಲ, ಮತ್ತೆ ನಾನು ಅಭ್ಯರ್ಥಿ ಮಾಡೋದಿಲ್ಲ, ಮತ್ತೆ ನಾನು ಕ್ಯಾಂಪೇನು ಬರೋದಿಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಿದ್ರು. ಆದರೂ ನಿಜಲಿಂಗಪ್ಪನವರ AICC ಅಧ್ಯಕ್ಷರಾಗಿರಲಿಲ್ಲ, ಮುಖ್ಯಮಂತ್ರಿ ಆದರೂ ಇಂದಿರಾ ಗಾಂಧಿಯವರ ಆಶೀರ್ವಾದದಿಂದ ರಾಜಶೇಖರನ್ಗೆ ಟಿಕೆಟ್ ಸಿಕ್ಕಿ ಅವರು ಲೋಕಸಭಾ ಸದಸ್ಯರಾದರು. ಆದರೂ ನಿಜಲಿಂಗಪ್ಪನವರು ಎಲ್ಲೂ ತಮ್ಮ ಮಕ್ಕಳನ್ನು ಅಧಿಕಾರದ ಅಂಗಳಕ್ಕೆ ಬಿಟ್ಕೊಡಲಿಲ್ಲ. ಎಲ್ಲಿಯವರೆಗೆ ಅಂತ ಅಂತಂದರೆ, ಅವರ ಮಕ್ಕಳು ಬಂದು ನಿಜಲಿಂಗಪ್ಪನವರು ವಾಸ ಇದ್ದಂತಹ ಬಾಲಬ್ರುಯಿನಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅಥವಾ ಕುಮಾರಕೃಪಾದಲ್ಲಿ ಅವರು ಅವರು ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅವರು ಅವ್ರ ಮಗಳಿಗೆ ಅವರ ಪತ್ನಿಗೆ ಹೇಳಿದ್ರು, ನಿನ್ನ ಮಕ್ಕಳನ್ನು ಚಿತ್ರದುರ್ಗಕ್ಕೆ ಕಳಿಸು, ಅವರು ಇಲ್ಲಿ ಇರೋದಕ್ಕೂಡ್ದು ಅಂತ ಹೇಳಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಪ್ರಿನ್ಸಿಪಲ್ಡ್ ಆಗಿದ್ದರು. ತದನಂತರದಲ್ಲಿ ಮುಖ್ಯಮಂತ್ರಿಯಾದ ದೇವರಾಜ ಅರಸು ಅಷ್ಟೇ, ಅವರು ಮುಖ್ಯಮಂತ್ರಿಯಾಗುವವರೆಗೆ ಅವರ ರಕ್ತ ಸಂಬಂಧಿಗಳು ಅವರ ಮಕ್ಕಳನ್ನು ತರಲಿಲ್ಲ. ಆದ್ರೂ ಅರಸರ ಆಡಳಿತಾವಧಿಯಲ್ಲಿ ಅವರ ಅಳಿಯ MD ನಟರಾಜ್ ಒತ್ತಾಯಪೂರ್ವಕವಾಗಿ ವಿಧಾನ ಪರಿಷತ್ ಸದಸ್ಯರಾದರು. ನಿಜಲಿಂಗ ಇವರು ದೇವರಾಜ ಅರಸರ ಸೋದರ, ಕೆಂಪರಾಜ ಅರಸು ಚಲನಚಿತ್ರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಅಂದರೆ ಕೆಂಪರಾಜ ಅರಸು ಆಗಬಾರ್ದು ಅಂತಲ್ಲ, ಕೆಂಪರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗೋದಕ್ಕೆ ಕೆಂಪರಾಜ ಅರಸ್ ಅವರಿಗೆ ಎಲ್ಲ ಅರ್ಹತೆ ಇತ್ತು. ಏಕೆಂತಂದರೆ ರಾಜ ತ್ರಿವಿಕ್ರಮ ಅನ್ನುವ ಚಲನಚಿತ್ರವನ್ನು ಅವರು ನಿರ್ಮಾಣ ಮಾಡಿ ನಿರ್ದೇಶಿಸಿ ನಟಿಸಿದ್ರು 40ರ ದಶಕದಲ್ಲಿ. ಅಂತಹ ಒಬ್ಬ ಅರ್ಹ ವ್ಯಕ್ತಿಗೆ ಅವಕಾಶ ಸಿಕ್ಕಿತ್ತು. ಅರಸರು ಮುಖ್ಯಮಂತ್ರಿ ಅನ್ನುವ ಕಾರಣಕ್ಕೆ ಅವರಿಗೆ ಅವಕಾಶ ಸಿಕ್ಕಿದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ತದನಂತರದಲ್ಲಿ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿ ಆದರು, ಅವರ ಮಕ್ಕಳನ್ನು ಅಧಿಕಾರದ ಅಂಗಳಕ್ಕೆ ಸುಳಿಸಲಿಲ್ಲ. ಅದಾದ ನಂತರದಲ್ಲಿ JH ಪಟೇಲ್ ಮುಖ್ಯಮಂತ್ರಿ ಆದರು. ಅವರು ಅವರ ಮಗ ಒಬ್ಬ ತ್ರಿಶೂಲಪಾಣಿ ಪಟೇಲ್ ಅಂತ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತೀನಿ ಅಂದಾಗ JH ಪಟೇಲ್ ಹೇಳಿದ್ರು, ಮಗ ನೀನು ನನ್ನ ಮಗ, ಚುನಾವಣಾ ಅಖಾಡಕ್ಕೆ ಪ್ರವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀಯ, ನೀನು ಜಿಲ್ಲಾ ಪಂಚಾಯತ್ ಸದಸ್ಯನಾಗು, ಅದಕ್ಕೆ ನನ್ನ ಆಶೀರ್ವಾದ ಇದೆ, ಆದರೆ ನಾನು ಇವತ್ತೇ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಡ್ತೀನಿ, ನೀನು ಜಿಲ್ಲಾ ಪಂಚಾಯತ್ ಸದಸ್ಯನಾಗು ಅಂತ. ಅದು ಪಟೇಲ್, ಹೆಗ್ಡೆ,
ದೇವರಾಜ ಅರಸು ನಿಜಲಿಂಗಪ್ಪ ಅವರ ರಾಜಕೀಯ ಬದುಕಿನ ಸಿದ್ಧಾಂತ ಆಗಿತ್ತು. ಆದರೆ ಬಂಗಾರಪ್ಪ, ದೇವೇಗೌಡ, ಯಡಿಯೂರಪ್ಪ ಇವರು ಸೇರಿದ ಹಾಗೆ ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಅನೇಕ ರಾಜಕಾರಣಿಗಳು, ನಾನಾಗಲೇ ಹೇಳ್ತಾ ಇದ್ನಲ್ಲ 130 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಯೇ ನಡೆಯೋದಿಲ್ಲ ಅಂತ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಕುಟುಂಬ ರಾಜಕಾರಣದ ಪ್ರಭುತ್ವ 70 ವಿಧಾನಸಭಾ ಕ್ಷೇತ್ರಗಳಿಗೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಭುತ್ವ ಸಾಧಿಸಿದೆ. ಇದು ದುರಂತ. ಸಂಪಾದಕರೇ, ಈಗ ಅಲ್ಲಿಂದ ನಮ್ಮ ಇಂದಿನ ರಾಜಕಾರಣಕ್ಕೆ ಬರೋಣ. ನಮ್ಮ ಇಂದಿನ ರಾಜಕಾರಣವನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಉದಯಾದ್ರಿ, ಆವಾಗಲೇ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೆ. ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರಲಿ, ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಕ್ಷ, ಜಾತ್ಯತೀತ ಜನತಾ ದಳ, ಆ ಸರ್ಕಾರವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಮೂರೂ ಪಕ್ಷಗಳನ್ನು ನಾವು ಕೂಡಿದಾಗ 35 ಜನ ಮಾತ್ರ. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಲಿ, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಲಿ, ಧರ್ಮ ಸಿಂಗ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಈ ನಾಲ್ಕು ಜನ ಮುಖ್ಯಮಂತ್ರಿಗಳ ಅವಧಿಯೊಳಗೆ ಕಾಯಂ ಸಚಿವರಿದ್ದಾರೆ. ನಿಮಗೆ ಅದರದ್ದು ಪಟ್ಟಿ ಓದ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಎಸ್ ಎಂ ಕೃಷ್ಣ, ಧರ್ಮ ಸಿಂಗ್, ಸಿದ್ದರಾಮಯ್ಯ, ಈ ನಾಲ್ಕು ಜನರ ಸಚಿವ ಸಂಪುಟದಲ್ಲಿ ಇವರಿಷ್ಟೂ ಜನ ಕಾಯಂ ಸಚಿವರಾಗಿದ್ದಾರೆ. ಯಾರ್ಯಾರು? ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡ, ಕೆ ಜೆ ಜಾರ್ಜ್, ಆರ್ ವಿ ದೇಶಪಾಂಡೆ, ಡಾಕ್ಟರ್ ಜಿ ಪರಮೇಶ್ವರ, ಡಾಕ್ಟರ್ ಮಹಾದೇವಪ್ಪ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಟಿ ಬಿ ಜಯಚಂದ್ರ, ವೆಂಕಟರಮಣಪ್ಪ, ಈ 15-16 ಜನ ಕಾಯಂ ಮಂತ್ರಿಗಳಿರ್ತಾರೆ. ಈಗ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂತ್ರಿ ಆಗಿರ್ತಾ ಇದ್ರು, ಈಗ ಅವ್ರ ಮಗ ಪ್ರಿಯಾಂಕ್ ಖರ್ಗೆ. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಮಗ ದಿನೇಶ್ ಗುಂಡೂರಾವ್. ಭೀಮಣ್ಣ ಖಂಡ್ರೆ ಮಂತ್ರಿ ಆಗಿರ್ತಾ ಇದ್ರು, ಅವ್ರ ಮಗ ಈಶ್ವರ್ ಖಂಡ್ರೆ. ಬಿ ಎಂ ಪಾಟೀಲ್ ಮಂತ್ರಿ ಆಗಿರ್ತಾ ಇದ್ರು, ಅವ್ರ ಮಗ ಎಂ ಬಿ ಪಾಟೀಲ್. ಕೆ ಎಚ್ ಪಾಟೀಲ್ ಅವರು ಮಂತ್ರಿ ಆಗ್ತಾ ಇದ್ರು, ಅವ್ರ ಮಗ ಎಚ್ ಕೆ ಪಾಟೀಲ್. ಸತೀಶ್ ಜಾರಕಿಹೊಳಿ ಬಿಡಿ, ಈಗ ಅವರೊಂದು ರೀತಿಯಲ್ಲಿ ಪೊಲಿಟಿಕಲ್ ಡಾಮಿನೇಟ್ ಆಗಿದೆ. ದೇಶಪಾಂಡೆ ಅವರಂತೂ 1985 ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇರಲಿ, ಜನತಾ ಪರಿವಾರದ ಸರ್ಕಾರ ಇರಲಿ, ಅವರು ಕಾಯಂ ಮಂತ್ರಿ ಆಗ್ತಾವ್ರೆ. ದೇಶಪಾಂಡೆ ನಿಯರ್ಲಿ 32 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಂತ್ರಿ ಆಗಿರುವಂತಹ ಒಬ್ಬ ಶಾಸಕ ಇದ್ರೆ ಅದು ದೇಶಪಾಂಡೆ. ಈ ತರ ಈ ಕಾಯಂ ಸಚಿವರು ಇವತ್ತು ನೋಡಿ, ಈಗ ರೀಸೆಂಟ್ ಆಗಿ ಸಿದ್ದರಾಮಯ್ಯನವರು 2013 2018 ಅವರ ಸರ್ಕಾರ ರಚನೆ ಆದಾಗ ಶಿವಕುಮಾರ್, ಡಿ ಕೆ, ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡ, ಕೆ ಜೆ ಜಾರ್ಜ್, ಆರ್ ವಿ ದೇಶಪಾಂಡೆ, ಪರಮೇಶ್ವರಪ್ಪ, ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಟಿ ಬಿ ಜಯಚಂದ್ರ, ವೆಂಕಟರಮಣಪ್ಪ, ಇಷ್ಟು ಜನ ಮಂತ್ರಿಗಳು. ಅಂದ್ರೆ ಈ 15-16 ಜನ ಮಂತ್ರಿಗಳಾದ್ರೆ ಕಾಯಂ ಮಂತ್ರಿಗಳು. ಇವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್, ಮೊಯ್ಲಿ, ಬಂಗಾರಪ್ಪ, ಕೃಷ್ಣ, ಸಿದ್ದರಾಮಯ್ಯ, ಧರ್ಮ ಸಿಂಗ್, ಎಲ್ಲದರಲ್ಲೂ ಇವರು ಕಾಯಂ. ಇನ್ನ ಆಯ್ಕೆ ಆಗರೆ ಯಾರು ಗೊತ್ತಾ? ಒಂದು 10-12 ಜನ. ಅವ್ರದ್ದು ಒಂಥರ ಮ್ಯೂಸಿಕಲ್ ಚೇರ್ ಇದ್ದಂಗೆ. ಇವರು ಕಾಯಂ ಚೇರ್, ಇವ್ರದ್ದು ಅವ್ರದ್ದು ಮ್ಯೂಸಿಕಲ್ ಚೇರ್. ಅವ್ರು ಬದಲಾಗ್ತಾರೆ, ಇನ್ನೊಬ್ಬ ಹೊಸಬ ಬರ್ತಾನೆ, ಅವ್ರು ಬದಲಾಗ್ತಾರೆ, ಇನ್ನೊಬ್ಬ ಹೊಸಬ ಬರ್ತಾನೆ. ಇದು ಕಾಂಗ್ರೆಸ್ ಕತೆ. 2008 ಪ್ರಥಮ ಬಾರಿಗೆ ಅಧಿಕಾರಕ್ಕೆ ಬಂದ ಭಾರತೀಯ ಜನತಾ ಪಕ್ಷದ ಸಂಪುಟದ ಸ್ವರೂಪ ಯಾವ ರೀತಿ ಇರುತ್ತೆ ನೋಡಿ. ಅವರು 2 ಬಾರಿ ಅಧಿಕಾರಕ್ಕೆ ಬಂದರು 2008. 2008-2013 3 ಜನ ಮುಖ್ಯಮಂತ್ರಿಗಳಿದ್ರು. ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು. ಈ 3 ಸಚಿವ ಸಂಪುಟದಲ್ಲಿ ಯಾರ್ಯಾರು ಸಚಿವರಾಗಿದ್ದರು ಓದ್ತೇನೆ. ಕೆ ಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ್, ಬಿ ಸುರೇಶ್ ಕುಮಾರ್, ಬಸವರಾಜ್ ಬೊಮ್ಮಾಯಿ, ಸಿ ಸಿ ಪಾಟೀಲ್, ಜಗದೀಶ್ ಶೆಟ್ಟರ್, ಅಶೋಕ್, ಅಶ್ವಥ್ ನಾರಾಯಣ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಧುಸ್ವಾಮಿ, ಉಮೇಶ್ ಕತ್ತಿ, ಜಾರಕಿಹೊಳಿ ಸೋದರರು, ಲಕ್ಷ್ಮಣ ಸವದಿ, ಮುರುಗೇಶ್ ನಿರಾಣಿ, ಅರವಿಂದ್ ಲಿಂಬಾವಳಿ, ಇಷ್ಟು ಜನ ಸಚಿವರಾಗಿದ್ದರು.
2008 to 2013 रचने यद्यूरप सदानंद गौड़ जगदीश शेट्टर सरकार इविष्टो जन सचिव 2019 मत अधिकार 2019 जुलाई 27 तारीख यद्यूरपन कर्नाटक मुख्यमंत्री आज होसुब्रवर के सचिव नोड़ मत अद सचिव यद्यूरपन सचिव संपुटली अदे के ईश्वरप गोविंद कारजोल सुरेश कुमार बसवराज बोम्मई सीसी पाटील जगदीश शेट्टर आर अशोक अश्वत्थ नारायण विश्वेश्वर हेगड़े कागेरी स्पीकर आगे बादूस्वामी उमेश कत्ती जारकिहोली लक्ष्मण सवदी मुरुगेश निराणी अरविंद लिंबावली अंद्रे यद्यूरप सदानंद गौड़ शेट्टर सरकार 2008 to 2013 सचिव उ उदयाद्रीवर हनर् संपुट हनर् जन मंत्री अथवा 15 जन 33 जन इतना 33 जन इवर 15 जन कायम इन 15-18 म्यूजिकल चेयर ಹೊಸಬರು ಬರ್ತಾ ಇರ್ತಾರೆ ಫೈಟ್ ಮಾಡ್ಕೊಂಡು ಮಂತ್ರಿ ಆಗ್ತಾರೆ ಮಾಜಿ ಆಗ್ತಾ ಇರ್ತಾರೆ ಮಂತ್ರಿ ಆಗ್ತಾರೆ ಮಾಜಿ ಆಗ್ತಾರೆ ಈ ಪಿಡಿಗೆ ಇದೆಯಲ್ಲ ಇದು ಬದಲಾಗಬೇಕು ಏನ ಪ್ರಶ್ನೆ ಕೇಳ್ತಾರೆ ಏನಿಲ್ಲ ಈ ಹೀಗೆ ಆಳುವ ಮುಖ್ಯಮಂತ್ರಿಗಳನ್ನ ನಾಯಕರನ್ನ ಏನು ಇದು ಅವ್ಯವಸ್ಥೆ ಇದನ್ನ ಸರಿಪಡಿಸಕ ಆಗಲ್ವಾ ಅಂತ ಇದು ಅವ್ಯವಸ್ಥೆ ಅಲ್ಲ ಉದಯಾದ್ರಿ ಅವರು ಅಲ್ಲ ಇದು ಅವರು ಅನ್ಕೊಂಡಿರೋ ಹಾಗೆ ಸರಿಯಾದ ವ್ಯವಸ್ಥೆ ಆಡಳಿತಕ್ಕೆ ಆದರೆ ಅವರನ್ನ ನೀವು ಸ್ವಲ್ಪ ಖಾಸಗಿಯಾಗಿ ಕೇಳಿದ ಜನ ಇದ್ದಾರೆ ಅವರಿಗೆ ಅವರು ಕೊಡೋ ಉತ್ತರ ಏನು ಗೊತ್ತೆ ಅವರ ರಾಜಕೀಯ ಸೇವಾ ಹಿರಿತನವನ್ನು ಗಮನಿಸಿ ನಾವು ಕೊಡಲೇಬೇಕಾಗುತ್ತೆ ಅಂತ ಅಯ್ಯೋ ಅದ್ಭುತವಾಗಿದೆ ರಾಜಕೀಯ ಸೇವಾ ಹಿರಿತನ ಅಂತಂದ್ರೆ ಈ ಎರಡು ಪಕ್ಷದ ಕಾಂಗ್ರೆಸ್ ಅಲ್ಲಿ ಹೇಳಿದ್ದಲ್ಲ ಕಾಯಂ ಮಂತ್ರಿಗಳು ಅವರು ಭಾರತೀಯ ಜನತಾ ಪಕ್ಷದ ಕಾಯಂ ಮಂತ್ರಿಗಳು ಇದರ ಮಧ್ಯದಲ್ಲಿ ನಾನು ಇನ್ನೊಂದು ಹೇಳಲಿಲ್ಲ ಜೆಡಿಎಸ್ ನ ಕಾಯಂ ಮಂತ್ರಿ ಹೌದು ಜಾತ್ಯತೀತ ಜನತಾ ದಳದಲ್ಲಿ ಕಾಯಂ ಮಂತ್ರಿಗಳು ಇರಲ್ಲ ಕಾಯಂ ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲಿ ಇನ್ನೊಬ್ಬ ಮುಖ್ಯಮಂತ್ರಿ ಆಗಕಾಗಲ್ಲ ಅವರು ಹೇಳಿದವರಂತ 3-4 ಜನ ಮಂತ್ರಿಗಳಾಗ್ತಾರೆ ಅಷ್ಟೇನೆ ಅಲ್ಲೇನಂದ್ರೆ ಅವರು ಇಷ್ಟ ಬಂದವರು ಅವರು ಆಯ್ಕೆ ಮಾಡಿದವರು ಮಂತ್ರಿಗಳಾಗ್ತಾರೆ ಇವಳದಂತೆ ಆಗೋದಿಲ್ಲ ಅದೇನಾದರೂ ಇಟ್ಕೊಳ್ಳಿ ಉದಯಾದ್ರಿ ಅವರೇ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕತ್ವವನ್ನು ಹೊಂದಿದವೆ ಈ ರಾಷ್ಟ್ರೀಯ ನಾಯಕರು ಮಂತ್ರಿಗಳು ಎಷ್ಟು ವರ್ಷಕ್ಕೆ ಮಂತ್ರಿಗಳಾಗಿ ಇರಬೇಕು ಒಬ್ಬ ಮಂತ್ರಿ ಈಗ ನಾನು ಹೇಳಿದ್ದಲ್ಲ ಕಾಂಗ್ರೆಸ್ ಅಲ್ಲಿ ಒಂದು ಲಿಸ್ಟ್ ಹೇಳಿದೆ 15 ಜನದ್ದು ಬಿಜೆಪಿ ಅಲ್ಲಿ 15 ಜನದ್ದು ಲಿಸ್ಟ್ ಹೇಳಿದೆ ಇವರು ನಿರಂತರವಾಗಿ ಮಂತ್ರಿಗಳಾಗದನ್ನ ತಪ್ಪಿಸಿ ಅವರು 3 ವರ್ಷ ಮಂತ್ರಿ ಆದ ನಂತರ ಅವರನ್ನ ಮಂತ್ರಿಗಿರಿಯಿಂದ ರಾಜೀನಾಮೆ ತಗೋಬೇಕು ಅವರಿಗೆ ಪಕ್ಷದ ಜವಾಬ್ದಾರಿಯನ್ನು ವಹಿಸಬೇಕು ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಅಲ್ಲಿ ಡಿಕೆ ಶಿವಕುಮಾರ್ ಎಚ್ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಜಾರ್ಜ್ ದೇಶಪಾಂಡೆ ಪರಮೇಶ್ವರ ಮಹದೇವಪ್ಪ ಈ ತರ ಹೆಸರುಗಳೆಲ್ಲ ಬರುತ್ತಲ್ಲ ಇವರಿಗೆ ಪಕ್ಷದ ಜವಾಬ್ದಾರಿಯನ್ನು ಅಧಿಕಾರದಲ್ಲಿ ಇದ್ದಾಗ ಅದೇ ರೀತಿ ಬಿಜೆಪಿ ನಲ್ಲಿ ಈಶ್ವರಪ್ಪ ಕಾರ್ಜೋಳ ಸುರೇಶ್ ಕುಮಾರ್ ಬೊಮ್ಮಾಯಿ ಸಿಸಿ ಪಾಟೀಲ್ ಶೆಟ್ಟರ್ ಅಶೋಕ್ ಅಶ್ವತ್ಥ ನಾರಾಯಣ್ ಉಮೇಶ್ ಕತ್ತಿ ಜಾರಕಿಹೊಳಿ ಸವದಿ ನಿರಾಣಿ ಲಿಂಬಾವಳಿ ಇವರು ಈ ಇವರೇನು ಮಾಡ್ಕೊಂಡಿದ್ದಾರೆ ಗೊತ್ತಾ ಅವರದೇ ಸೆಲ್ಫ್ ಇಂಪೋಸ್ಡ್ ಪಕ್ಷದ ಕೆಲಸ ಹೇಗೆ ಅಂದ್ರೆ ಅವರು ಒಂದು ಸಾರಿ ಸೋಲ್ತಾರೆ ಅಂದ್ರೆ ಅವರು ಗೊತ್ತು ಈಗ ಅಧಿಕಾರಕ್ಕೆ ಬಂದಾಗ ನೆಕ್ಸ್ಟ್ 2023 ಗೆಲ್ಲಬೇಕು ಅಂತ ಏನೋ ಯಾರು ಕೆಲಸ ಮಾಡಲ್ರು 2023 ಗೆ ಅಧಿಕಾರ ಕಳ್ಕೊಳ್ತಾರೆ ಅಧಿಕಾರ ಕಳ್ಕೊಂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ 5 ವರ್ಷ ಬಿಜೆಪಿ ನವರು ಖಾಲಿ ಇರ್ತಾರಲ್ಲ ಅವಾಗ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಬ್ಬ ಪಕ್ಷದ ಹುದ್ದೆಗಳನ್ನ ಇಟ್ಕೊಂಡಿದ್ದ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ಆ ರಾಜಕೀಯ ಪಕ್ಷದ ನಾಯಕರುಗಳು 3 ವರ್ಷ ಮ್ಯಾಕ್ಸಿಮಮ್ ಒಂದು ಅವಧಿಗೆ ಮಾತ್ರ ಸಚಿವರಾಗಬೇಕು 5 ಇಯರ್ಸ್ ನೆಕ್ಸ್ಟ್ 5 ಇಯರ್ಸ್ ಗೆ ಅವರಿಗೆ ಮಂತ್ರಿಗಿರಿಯ ಅವಕಾಶವನ್ನು ಕೊಡಬಾರದು ಇವರ ಹೆಸರು ಹೇಳಿದ್ದಲ್ಲ ಕಾಂಗ್ರೆಸ್ ಅಲ್ಲಿ 15 ಹೆಸರು ಅವರಿಗೆ ಒಂದೇ ಅವಧಿಗೆ ಮಂತ್ರಿ ಆಗಿರಬೇಕು ಈಗ ನೋಡಿ ಡಿಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ದೇಶಪಾಂಡೆ
1989 ದೇಶಪಾಂಡೆ ಅಂತೂ 85 ರಿಂದನೂ ಮಂತ್ರಿ. ಈ ಮನೋಪಲಿ ಇದೆಯಲ್ಲ, ಇದು ಬ್ರೇಕ್ ಆಗಬೇಕು. ಯಾರೇ ಒಬ್ಬ ಸಚಿವ ಆಗಬೇಕಾದ್ರೆ, ಸಚಿವ ಆದರೆ 5 ವರ್ಷ ಮಾತ್ರ ಆಗಬೇಕು. ಉಳಿದಂತೆ ಅವನು ಪಕ್ಷದ ಸಂಘಟನೆಗೆ ತನ್ನ ಸಮಯವನ್ನು ವಿನಿಯೋಗಿಸಬೇಕು. ಅದರಿಂದ ಏನಾಗುತ್ತೆ ಅಂದರೆ ಹೊಸ ನಾಯಕತ್ವ ಸೃಷ್ಟಿಗೆ ಅವಕಾಶ ಆಗುತ್ತೆ, ಹೊಸಬರಿಗೆ ಮಂತ್ರಿ ಆಗುವ ಅವಕಾಶ ಸಿಗುತ್ತೆ. ಆ ಥರ ಮಂತ್ರಿ ಆದವರು ರಾಜ್ಯ ರಾಜಕಾರಣದಲ್ಲಿ ತಮ್ಮ ನಾಯಕತ್ವವನ್ನು ಬಲಪಡಿಸ್ಕೊಳ್ಳೋದ್ರ ಜೊತೆಗೆ ಪಕ್ಷವನ್ನು ಬಲಪಡಿಸ್ತಾರೆ. ಹೊಸ ನೀರು ಬರಬೇಕು, ಹಾಗಾಗಿ ಎಲ್ಲ ಕಡೆ ಒಂದು ಚೈತನ್ಯಶೀಲ ವಾತಾವರಣ ಬರುತ್ತೆ. ಮತ್ತು ತಾವು ಹೇಳಿದ್ರಂತಹ ಒಂದು ಪರಿಹಾರ ಇದೆಯಲ್ಲ, ನೋಡುಗ ಮಹಾಶಯರಿಗಾಗಲೇ ಗಮನಿಸಿರಬೇಕು, ತಪ್ಪಾದ ರಾಜಕೀಯ ಕಾಗುಣಿತವನ್ನು ಈ ರೀತಿಯಲ್ಲಿ ಸರಿಪಡಿಸಬಹುದು. ಇದರಿಂದ ಪಕ್ಷಕ್ಕೂ ಲಾಭ ಮತ್ತು ದೇಶಕ್ಕೂ ಲಾಭ. ನಮ್ಮ ಯುವ ಜನತೆಯ ಆ ಪ್ರಬಲ ಶಕ್ತಿಯನ್ನು ನಾವು ಚಾನಲೈಸ್ ಮಾಡಿ ಉಪಯೋಗಿಸ್ಬೋದು. ಸಂಪಾದಕರೇ, ಮತ್ತಿನ್ನೇನಾದರೂ ನಮ್ಮ ನೋಡುಗ ಜನಶ್ರೀಯರಿಗೆ ಹೇಳಿ. ನಮಸ್ಕಾರ.